Om Sri Sairam Class 4 standard subject EVS lesson each drop. Children, this lesson is about water. Water. Water is colorless, tasteless, and odorless. These are the character, characteristics of water. Hagandra water ge children color irala.

Understood children, three parts of the earth is full of water. Ashtu water now say water and the health. Anadana we learn in the next class. In the next class, I told you fresh water, salt water. I teach you in the next class. Three states of water. Children, water is exist, exist in three forms. Already in third standard, we learned this one. ಸಿ ದಿಸ್ ಇಸ್ ವಾಟರ್ ವಾಟರ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್ ವಾಟರ್ ಇರುತ್ತಲ್ಲ ಅದು ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ ಚಿಲ್ಡ್ರನ್ ವೆನ್ ವಿ ಕೂಲ್ ದಿಸ್ ವಾಟರ್ ವಾಟರ್ನ ನಾವು ಕೂಲ್ ಮಾಡಿದ್ರೆ ದಟ್ ಇಟ್ ಬಿಕಮ್ಸ್ ಐಸ್ ಆ ಐಸ್ ನಾವು ವಿ ಕಾಲ್ ಇಟ್ ಆಸ್ ಸಾಲಿಡ್ ಸ್ಟೇಟ್ ಐಸ್ ಸಾಲಿಡ್ ಸ್ಟೇಟ್ ವಾಟರ್ ಲಿಕ್ವಿಡ್ ಸ್ಟೇಟ್ ಅದೇ ವಾಟರ್ನ ನಾನು ಚೆನ್ನಾಗಿ ಹೀಟ್ ಮಾಡಿದೆ ಅಂತ ಇಟ್ಕೊಳ್ಳಿ ವಾಟರ್ನ ಚೆನ್ನಾಗಿ ಹೀಟ್ ಮಾಡಿದಾಗ ಅಬ್ಸರ್ ಹಿಯರ್ ವಾಟರ್ ಏನಾಗಿ ಚೇಂಜ್ ಆಗಿಸಾಕ್ತಿದೆ Water vapor. This is gaseous state. Understood? Solid state, liquid state, and gaseous state. These are the three states. Three states. In solid state, water is in ice form. In liquid, water. In gaseous state, water vapors. Children, these states are very important because to learn the next topics. ಯಾಪರೇಷನ್ ಚಲ್ರನ್ ಅಬ್ಸರ್ವ್ ದ ಫಸ್ಟ್ ಪಿಕ್ಚರ್ ಫಸ್ಟ್ ಐ ಆಮ್ ಹೀಟ್ ದ ವಾಟರ್ ಅಬ್ಸರ್ವ್ ಮಾಡಿ ಪಾಟ್ರೋಳಗಡೆ ವಾಟರ್ ಇದೆ ನಾನೀಗ ವಾಟರ್ನ ಹೀಟ್ ಮಾಡ್ತಿದ್ದೀನಿ ನೌ ಐ ಹೀಟಿಂಗ್ ದ ವಾಟರ್ ದ ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ವಾಟರ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಬಾಯ್ಲ್ ಹೀಟಾಗಿ ಬಾಯ್ಲ್ ಹೇಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಬ್ಸರ್ ಹಿಯರ್ ವಾಟರ್ ಈಸ್ ಚೇಂಜಸ್ ಇನ್ ಟು ವಾಟರ್ ವೇಪರ್ಸ್ ಅಂದರೆ ಲಿಕ್ವಿಡ್ ಸ್ಟೇಟಿಂದ ಗೇಷಿಯಸ್ ಸ್ಟೇಟಿಗೆ ಹೋಗ್ತಿದೆ ನೆಕ್ಸ್ಟ್ ಕಂಟಿನ್ಯೂಸ್ ಹೀಟಿಂಗ್ ಮಾಡ್ತೀನಿ ಹಾಗೆ ಇನ್ನು ಕಂಟಿನ್ಯೂಸ್ ಹೀಟ್ ಮಾಡಿದಾಗ ಅಬ್ಸರ್ ಹಿಯರ್ ಅಬ್ಸರ್ ದ ವಾಟರ್ ಲೆವೆಲ್ ಇನ್ ದ ಪಾಟ್ ಇನ್ನೂ ಜಾಸ್ತಿ ಹೀಟ್ ಮಾಡಿದಾಗ ನೋಡಿ ವಾಟರ್ ಇಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲೋಯ್ತು ವಾಟರು The water evaporates. Now, just the heat it. The water evaporates. That means, see, water changes from liquid state to gaseous state. This is called evaporation. The process of changing water from liquid state to gaseous state. This is called evaporation. In the easily... వాటర్ చేంజస్ ఇన్ టు వాటర్ వేపర్ వాటర్ వాటర్ వేపర్ చేంజ్ ఆగోదకి వి కాల్ ఇట్ అస్ ఎపరేషన్ ನೆಕ್ಸ್ಟ್ ಕಾನ್ಸೆಪ್ಟ್ ಕಂಡನ್ಸೇಷನ್ ಚಲೋನ್ ಅಬ್ಸರ್ವ್ ಹಿ ಹಿಯರ್ ನಾನು ಕೆಟ್ಟಲ್ ತೊಗೊಂಡಿದ್ದೀನಿ ಹಿಯರ್ ಆಲ್ಸೋ ಐ ಆಮ್ ಸ್ಟಾರ್ಟ್ಸ್ ಹೀಟಿಂಗ್ ದ ವಾಟರ್ ಇಲ್ಲಿ ವಾಟರ್ ಇರುತ್ತೆ ನಾನು ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ವಾಟರ್ ಚೇಂಜ್ ಇಂಟು ವಾಟರ್ ವೇಪರ್ ಇಲ್ಲಿ ನೋಡಿ ವಾಟರ್ ಎಲ್ಲ ವಾಟರ್ ವೇಪರಾಗಿ ಚೇಂಜ್ ಆಗ್ತಿದೆ ಅಲ್ವಾ ಆಗ ನಾನು ಇಲ್ಲೊಂದು ಪ್ಲೇಟಲ್ಲಿ ಐಸ್ ಕ್ಯೂಬ್ ಸಿ ಹಿಯರ್ ಐಸ್ ಕ್ಯೂಬ್ನ ಇಟ್ಟಿರ್ತೀನಿ ಆ ಪ್ಲೇಟ್ ಏನಾಗುತ್ತೆ ಫುಲ್ಲಿ ಕೋಲ್ಡ್ ಕೋಲ್ಡ್ ಆಗಿರುತ್ತೆ ಸೊ ಈ ವಾಟರ್ ವೇಪರ್ಸ್ ಎಲ್ಲ ಈ ಕೋಲ್ಡ್ ಪ್ಲೇಟಿಗೆ ಟಚ್ ಆದ ತಕ್ಷಣ ವಾಟರ್ ವೇಪರ್ ಬಿಸಿ ಇರೋದೆಲ್ಲ ಏನಾಗಿಬಿಡುತ್ತೆ ಆಗಿಬಿಡುತ್ತೆ ಸೊ ತಣ್ಣಗಾದಾಗ ಇಟ್ ಫಾರ್ಮ್ಸ್ ಸೊ ವಾಟರ್ ಡ್ರಾಪ್ಸ್ ಅದನ್ನು ಮತ್ತೆ ನಾವಿಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ದಟ್ ಮೀನ್ಸ್ ವಾಟರ್ ವೇಪರ್ ಇಸ್ ಚೇಂಜ್ಡ್ ಇನ್ ಟು ವಾಟರ್ ಆ್ಯಂಡ್ ದೆನ್ ಆಲ್ಸೋ ವಿ ಅಬ್ಸರ್ವ್ ಇನ್ ಡೈಲಿ ಲೈಫ್ ಚಿಲ್ಡ್ರನ್ ನಾವು ಸಮ್ ಟೈಮ್ಸ್ ನಾಟ್ ಸಮ್ಟೈಮ್ಸ್ ನೀವು ಫುಲ್ಲು ಬಾಗಿಲ ಬಿಸಿ ನೀರು ಹಾಕೊಂಡು ಬರ್ತೀರಲ್ಲ ಸ್ನಾನ ಮಾಡಿಬಿಟ್ಟು ಬಿಸಿ ನೀರು ಹಾಕೊಂಡು ಬಂದಾಗ ಆ ವಾಲ್ ಮೇಲೆ ಅಬ್ಸರ್ವ್ ಮಾಡಿ ಅಥವಾ ಗ್ಲಾಸ್ ಮೇಲೆ ಅಬ್ಸರ್ವ್ ಮಾಡಿ ಈ ಥರ ವಾಟರ್ ಡ್ರಾಪ್ಲೆಟ್ಸ್ ನಮಗೆ ಕಾಣಿಸುತ್ತೆ ಸ್ನಾನದ ಮನೇಲಿ ಹೇಗೆ ನಾವು ಅಷ್ಟು ಬಿಸಿ ನೀರು ನಮ್ಮ ಬಾಡಿಗೆ ಹಾಕ್ತಾಗ ವಾಟರ್ ಎವಾಪ್ರೇಟ್ ಆಗ್ತಾ ಇರತ್ತಲ್ವ ಅದು ಮತ್ತೆ ತಣ್ಣಗಿರೋ ಪ್ಲೇಸ್ ಮೇಲೆ ಕುತ್ಕೊಂಡಾಗ ಈ ಥರ ಡ್ರಾಪ್ಲೆಟ್ಸ್ ಥರ ಫಾಮ್ ಆಗುತ್ತೆ ದಿಸ್ ಇಸ್ ಕಂಡನ್ಸೇಷನ್ The process of changing water from ilodi, gaseous state to liquid state. This is called condensation. That means water vapor in the water exchange. This is called condensation. Evaporationally, water to water vapor. Condensationally, water vapor to water. Water cycle. Children, water cycle is a continuous process.

ಡ್ಯೂ ಟು ದ ಹೀಟ್ ಆಫ್ ಸನ್ ದ ವಾಟರ್ ಈಸ್ ಯವಾಪರೇಟ್ಸ್ ಫ್ರಮ್ ರಿವರ್ ರಿವರ್ಸಿ ನಿಮ್ಮ ಮನೆ ಮುಂದೆ ನೀರು ಹಾಕ್ತಿರಲ್ಲ ಅದೊಂದು ಐದು ನಿಮಿಷ ಹಿಂಗೆ ಎರಚಿಬಿಟ್ಟು ಒಂದು ಐದು ನಿಮಿಷ ನಿಂತ್ಕೊಂಡು ನೋಡಿ ವಾಟ್ರಲ್ಲೇ ಎಲ್ಲೋ ಆಯಿತು ದಟ್ ಈಸ್ ಯವಾಪರೇಟ್ಸ್ ಡ್ಯೂ ಟು ದ ಹೀಟ್ ಆಫ್ ಸನ್ ದಟ್ ಮೀನ್ಸ್ ಡ್ಯೂ ಟು ದ ಹೀಟ್ ಆಫ್ ಸನ್ ದ ವಾಟರ್ ಯವಾಪರೇಟ್ಸ್ ಒನ್ಸ್ ಅಗೈನ್ ಡ್ಯೂ ಟು ದ ಹೀಟ್ ಆಫ್ ಸನ್ ದ ವಾಟರ್ ಎವಾಪರೇಟ್ಸ್ ದೆನ್ ಇಟ್ ಕಂಡೆನ್ಸಸ್ ಚಿಲ್ಡ್ರನ್ ಅಬ್ಸರ್ವ್ ಇಲ್ಲಿ ಎವಾಪರೇಷನ್ಸ್ ಅಬ್ಸರ್ವ್ ಮಾಡಿ ಇಲ್ಲಿ ವಾಟರ್ ಎವಾಪರೇಟ್ ಆಗ್ತಿದೆ ದೆನ್ ಇಟ್ ಬಿಕಮ್ಸ್ ಕಂಡೆನ್ಸ್ಡ್ ಅದು ಮೇಲೋಗಿ ಇಟ್ ಫಾರ್ಮ್ಸ್ ಅ ಕ್ಲೌಡ್ಸ್ ಕ್ಲೌಡ್ ಆಗುತ್ತೆ ದೆನ್ ಇಟ್ ಬಿಕಮ್ಸ್ ಟೂ ಕೂಲ್ ಅಲ್ಲಿ ಅದು ಕೂಲ್ ಆಗಿ ದೆನ್ ಇಟ್ ದೆನ್ It becomes too cool, then it comes back to the earth in the form of rain. This process is called water cycle. This is a continuous process, children. See evaporation here, clouds are condensed, then it comes to the earth in the form of rain and then also in the form of snow. This is called water cycle. And as to children, we continue in the next class. Thank you, Jaisaira.